ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್ ಗೀತಾ ವಿಜಯ್ ಬ್ಲಾಗ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಎಲ್ಲರಿಗೂ. ನಾನು ಇವಾಗ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ, ಅದೇನು ಅಂತ ನೋಡ್ಕೊಂಬರೋಣ ಬನ್ನಿ. ಅಮೃತ್ ಪಲ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನು 2 ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ ಕೊಬ್ಬರಿ, 1-3 ಚಿಪ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. 4-5 ಏಲಕ್ಕಿ, ಅದನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಮತ್ತು ಬೆಲ್ಲ, ಸ್ವೀಟ್ ಇದು ಬೆಲ್ಲ. ಬೆಲ್ಲ ಎಷ್ಟು ಅಂತಂದರೆ, ಅಕ್ಕಿ 2 ಗ್ಲಾಸ್ ಇರೋದ್ರಿಂದ ಬೆಲ್ಲ 2.5 ಗ್ಲಾಸ್ ಹಾಕ್ಕೋಬೇಕು. ಅಂದರೆ ಸ್ವೀಟ್ ನಮ್ಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡು. 2.5 ಗ್ಲಾಸ್ ಹಾಕ್ಕೊಂಡು ಇದನ್ನೆಲ್ಲನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು, ಫೈನ್ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ಪೇಸ್ಟ್ ಚೆನ್ನಾಗಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ನನಗೆ ಬರೋ ತುಂಬ ಜನ ಹಾಲು ಹಾಕ್ತಾರೆ, ಕೊಬ್ಬರಿ ಹಾಲು ಹಾಕ್ತಾರೆ, ನಾನು ಕೊಬ್ಬರಿ ಹಾಕಿನೇ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಗ್ರೈಂಡ್ ಮಾಡಾದಮೇಲೆ ಈ ಥರ ಪೇಸ್ಟ್ ಆಗುತ್ತೆ, ದೋಸೆ ಹಿಟ್ಟು ಥರ ಇರುತ್ತೆ ಇದು. ಇದನ್ನು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಮುದ್ದೆ ಆಗೋ ಥರ ಇದನ್ನು ಬಿಸಿ ಮಾಡ್ಕೋಬೇಕು. ಗೊತ್ತಾಗುತ್ತೆ ಇದು, ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ನೋಡಿ, ತುಪ್ಪ ಹಾಕ್ತಾ ಹೋಗಬೇಕು ಸ್ವಲ್ಪ, ಇಲ್ಲ ಅಂದರೆ ಅದು ಈ ಕಡೆ ಸೈಡಲ್ಲೆಲ್ಲ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಪಾತ್ರೆಗೆ ಅಂಟ್ಕೋಬಾರ್ದು. ಗಟ್ಟಿ ಆಗ್ತಾ ಇದೆ ಇವಾಗ, ಗೊತ್ತಾಗ್ತಾ ಇದೆಯಾ? ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಇದು ನನಗೆ ಮಾಡೋ. ನೋಡಿ, ಇದು ಫುಲ್ ಗಟ್ಟಿಯಾಗಿದೆ ಇವಾಗ. ಇಷ್ಟಾದ್ಮೇಲೆ ನೋಡಿ, ಎಲ್ಲೂ ಗಂಟು ಕಟ್ಟಿಲ್ಲ, ಚೆನ್ನಾಗಿ ಬಂದಿದೆ. ಇವಾಗ ಇದನ್ನೆಲ್ಲ ತೆಗೆದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಒಂದು 5 ಮಿನಿಟ್ಸು. ಸ್ವಲ್ಪ ಇದು ನಮಗೆ ಬೆಂದಿರೋದು ಗೊತ್ತಾಗಬೇಕು, ಅಲ್ಲಿವರೆಗೂ ಪ್ಲೇಟ್ ಮುಚ್ಚಿಡೋಣ. ನೋಡಿ, ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ, ಅಂಟ್ಕೋತಾ ಇಲ್ಲ. ನೋಡಿ, ಕೈಗೆ ಅಂಟ್ಕೋತಾ ಇಲ್ಲ ಅಷ್ಟೇ. ಇದನ್ನು ಸ್ಟವ್ ಆಫ್ ಮಾಡಿ ನೋಡಿ, ಈ ಥರ ತುಪ್ಪ ಪ್ಲೇಟಿಗೆ ಒಂದಕ್ಕೆ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು. ತುಪ್ಪ ಹಾಕಿದ್ದೀನಿ ಪ್ಲೇಟಲ್ಲಿ. ಇವಾಗ ನೋಡಿ, ನೈಫ್ಗೂ ಸ್ವಲ್ಪ ತುಪ್ಪನೂ ಆಯಿಲ್ ಹಾಕ್ಕೋಬೇಕು, ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ತಿನ್ನಕ್ಕೆ ರೆಡಿಯಾಗಿರುತ್ತೆ. ಮತ್ತು ನಾನು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಎಲ್ಲರೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.